ಜಗಳೂರುಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ವರಿಷ್ಠಾಧಿಕಾರಿ ಉಮಾ ಪ್ರಕಾಶ್ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಹಲವಾರು ದೂರುಗಳು ಹಾಗೂ ಅಹವಾಲುಗಳನ್ನು ಸಾರ್ವಜನಿಕರು ಎಸ್ಪಿ ಗಮನಕ್ಕೆ ತರಲಾಯಿತು. ಇದೇ ವೇಳೆ ಅಲ್ಪ ಸಮಯ ಗೊಂದಲದ ಗೂಡಾದ ಸಭೆ. ಜಗಳೂರು ಸಿಪಿಐ ಶ್ರೀನಿವಾಸರಾವ್ ವಿರುದ್ಧ ವಕೀಲರು ದೂರು ಎಸ್ಪಿ ಬಳಿ ಹೇಳುವ ಸಂದರ್ಭದಲ್ಲಿ ಪಿಎಸ್ಸಿ ಪರವಾಗಿ ಜನಪ್ರತಿನಿಧಿಯೊಬ್ಬರು ಇದಕ್ಕೆ ಸಾಕ್ಷೀಕರಿಸುವುದಕ್ಕೆ ವಿಡಿಯೋ ಆಡಿಯೋ ದಾಖಲೆ ಇದೆಯಾ ಎಂದು ಧ್ವನಿ ಎತ್ತಿದಾಗ ವಕೀಲರು ಹಾಗೂ ಹಲವರ ಮಧ್ಯೆ ಅಲ್ಪಕಾಲ ಗೊಂದಲ ಉಂಟಾಗಿ ಮಾತಿನ ಚಕಮಕಿ ನಡೆಯಿತು. ಇದೇ ಸಂದರ್ಭದಲ್ಲಿ ಎಸ್ಪಿ ಉಮಾ ಅವರು ಮಧ್ಯೆ ಪ್ರವೇಶಿಸಿ ವಕೀಲರು ಪೊಲೀಸರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಕಾನೂನಿನ ಮೇಲೆ ಇರುವ ನಂಬಿಕೆಯನ್ನು ಸಾರ್ವಜನಿಕರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ಗೊಂದಲವನ್ನು ಶಮನ ಮಾಡಿದರು. ಈ ವೇಳೆ ಗ್ರೇಟ್ ಟು ತಹಸೀಲ್ದಾರ್ ಮಂಜಾನಂದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ಸಿಪಿಐ ಶ್ರೀನಿವಾಸರಾವ್, ಪಿಎಸ್ಸಿ ಸಾಗರ್, ವಕೀಲರ ಸಂಘದ ಅಧ್ಯಕ್ಷ ಓಂಕಾರಪ್ಪ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ವಕೀಲರು, ವಿವಿಧ ಸಂಘಟನೆಯ ಮುಖಂಡರು, ಸಾರ್ವಜನಿಕರು ಮತ್ತಿತರರಿದ್ದರು. ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಸಾಗರ್ ಸರ್
ಸಾಗರ್ ಸರ್ ಜೊತೆಗೆ ನಾನು ಕುಲಕುಶವಾಗಿ ಚರ್ಚೆ ಮಾಡ್ತಾ ಇರ್ತೀನಿ. ನನ್ನ ಕಕ್ಷಿದಾರರು ಮತ್ತೆ ದೂರದವರು ಚರ್ಚೆ ಮಾಡ್ತಾ ಇರಬೇಕಾದಾಗ ಸಿಬಿಐ ಸರ್ ಒಳಗಡೆ ಎದ್ದು ಬಂದಾರೆ. ನಮಗೆ ಅವಾಚ್ಯ ಶಬ್ದಗಳಿಂದ ನಿಮಗೆ ನಿಂದಿಸಿ ಎಸ್ ಸಿ ಎಸ್ ಟಿ ನೀವು ನಾನಿರೋ ಮಠ ನಿಮ್ದೇನು ನಡೆಯಲ್ಲ, ನಾನೇ ಸುಪ್ರೀಂ. ನಾನಿರೋ ಮಠ ನಾನೇ ಸುಪ್ರೀಂ, ಇಲ್ಲಿ ನಿಮ್ದೇನು ನಡೆಯಲ್ಲ. ನಾನು ನಿಮ್ಮೊಂದು ಗಡಿಪಾರ ಮಾಡ್ತೇನೆ ಈ ಕೂಡಲೆ. ನಾ ಸಾಗರ್ ಸರ್ಗೆ ರೀ ನಾನೆಲ್ಲ ಫಿಟ್ ಮಾಡಿ ಹೋದ್ಮೇಲೆ ಎಲ್ಲ ನಾವೇನು ದೌರ್ಜನ್ಯ ಮಾಡಕ್ ಹೋಗಿದ್ವಿ ಸರ್, ನಾವು ದೌರ್ಜನ್ಯ ಮಾಡಕ್ ಹೋಗಿದ್ವಿ ಸ್ಟೇಷನ್ಗೆ. ನಾವು ಕುಲಕುಶವಾಗಿ ಚರ್ಚೆ ಮಾಡೋದ್ರೆ ಹೋಗಿದ್ವಿ. ಚರ್ಚೆ ಮಾಡಿದ ಸಂದರ್ಭದಲ್ಲಿ ಇವರು ಏನು ನಾನು ಫಿಟ್ ಮಾಡ್ರಿ ಈ ತರ ವಕೀಲರಿಗೆ ನಾನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏನು ನಾವೇನು ಸ್ಟೇಷನ್ಗೆ ದೌರ್ಜನ್ಯ ಮಾಡಿದ್ರೆ ಸರ್ ಡ್ರೆಸ್ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಟ್ರೆಸ್ಪಾಸ್ ಆಗುತ್ತೆ ನಾವೇನು ಇವ್ರ ಮನೆಗೆ ಹೋಗಿದ್ ಸಾರ್ವಜನಿಕರ ಸ್ವತ್ತ, ಅದು ಸಾರ್ವಜನಿಕರ ಸ್ವತ್ತುಗಳನ್ನ ಟ್ರೆಸ್ಪಾಸ್ ಹೆಂಗ ಆಗುತ್ತೆ ಅದು? ಈ ತರ ಎಲ್ಲ ನಮ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ನಮ್ಗೆ ಇದು ಮಾಡಿದ್ರು. ಯಾಕಂದ್ರೆ ಆಮೇಲೆ ಬಲವಂತವಾಗಿ ಪೊಸೆಷನ್ ಬಿಡಿಸ್ಕೊಂಡಿದ್ದಾರೆ ಈ 75 ವರ್ಷದ ಸಿವಿಲ್ ರಾಜ್ಯ. ಇಷ್ಟೇ ಯಾವುದೇ ಜನ ಬಂದಾಗ ತಾವು ದಯಮಾಡಿ ದೇವರ ಮನೆ ಅಂತ ಬರ್ತಾರೆ. ನಿಮ್ಮ ಹತ್ರ ಶುಲ್ಕ ಬರೋದಿಲ್ಲ, ಹಣೆ ಕೇಳಕ್ ಬರೋದಿಲ್ಲ, ಸಾಲ ಕೇಳಕ್ ಬರೋದಿಲ್ಲ, ಕಷ್ಟ ಅಂತ ಬರ್ತಾರೆ. ಅವರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸಿ ನೀವು ಅವರಿಗೆ ನಿಮ್ಮ ಕೈಲಾದಂತ ಮಟ್ಟಿಗೆ ರಾಜಕೀಯ ಒಂದು ಇದರಿಂದ ಒಂದು ಹಣದ ತಪ್ಪಿನಿಂದ ಇದ್ದಾರೆ. ಅವರು ಬೆಳಗಾವಿದೆ, ಬಿಜಾಪುರ ಇದೆ, ಅಲ್ಲಿಗೆ ಅವ್ರನ್ನ ಕಳಿಸ್ರಿ. ಅಮಾನತ್ ಮಾಡಿ ಸ್ಪಷ್ಟ ಮತ್ತು ಪಾರದರ್ಶಕವಾಗಿ ಇಲಾಖಾ ತನಿಖೆ ಮಾಡಿ ಶಿಸ್ತು ಕ್ರಮ ತಗೊಳ್ರಿ. ಎಡಿಜಿಪಿ ಫಾಲ್ಸ್ ಚಾರ್ಜ್ ಶೀಟ್ ಫೈನಲ್ ರಿಪೋರ್ಟ್ 176 ಅಲ್ಲಿ ರಿಪೋರ್ಟ್ ಮಾಡೋದು. ನಾವು ಗವರ್ನರ್ ಕೂರಂಚಿ ಕೊಟ್ರೆ ಮೆಡಿಕಲ್ ರಿಪೋರ್ಟ್ ಎಲ್ಲ ಇದ್ರು 178 ತನಿಖೆ ಮಾಡಿಸಿದ್ವಿ, ಬಿ ರಿಪೋರ್ಟ್ ಆಗಿದ್ರು. ಮತ್ತೆ ಪದೇ ಪದೇ ನಮ್ಮ ಮೇಲೆ ಅರೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಪೊಲೀಸ್ ರಕ್ಷಣೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಬತ್ತೆ ತ್ರಾಸ ಎಲ್ಲ ಸಿಕ್ಕಂತು ಎಲ್ಲ ಸಿಕ್ಕಾಪಟ್ಟೆ ಇಲ್ಲಿಗಲ್ ಪ್ರಾಪರ್ಟಿ ಮಾಡ್ಬಿಟ್ಟಿದ್ದಾರೆ. ನನ್ನ ಮೇಲೆ 353
ಸಹಕಾರಿ ಆಗ್ತದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ಕೇಳಿದ್ದೀರಾ. ಆ ಸಮಸ್ಯೆ ಅಹವಾಲುಗಳನ್ನ ಖಂಡಿತ ಪರಿಶೀಲನೆ ಮಾಡ್ತೇನೆ. ಈಗಾಗಲೇ ನೀವು ಟ್ರಾಫಿಕ್ ಬಗ್ಗೆ ವ್ಯಾಪಾರಗಳ ಸಮಸ್ಯೆಗಳನ್ನ ಹೇಳಿದ್ದೀರಾ, ಕರ್ಕಶ ಧ್ವನಿಗಳು ಅಥವಾ ಮೆಟ್ರಿಕ್ ಹಾಸ್ಟೆಲ್ ಬಗ್ಗೆ ಸಮಸ್ಯೆಗಳಾಗ್ತಾ ಇರೋದ್ರ ಬಗ್ಗೆ ಕೆಲವು ಕೇಸ್ ಅನ್ನ ರಿಜಿಸ್ಟರ್ ಮಾಡದೇ ಇದ್ದ ರೀತಿಯಲ್ಲೂ ಕೂಡ ಮಾಡಿ ಅನ್ನೋತರ ಹೇಳ್ತೀರಾ. ಅದೇ ರೀತಿ ವಕೀಲರ ಸಂಘದವರಾಗಲಿ ಅಥವಾ ನಮ್ಮ ವಕೀಲರು ಕೂಡ ಅವರದೇ ಆದಂತಹ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸೊ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇವೆ. ನಮ್ಮ ಇಲಾಖೆಗೆ ಬರದೆ ಇರೋದಿದ್ರು ಕೂಡ ಬೇರೆ ಇಲಾಖೆಗೆ ಬಂದು ಕೂಡ ಅವರ ಹತ್ರ ಮಾತಾಡಿ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಪರಿಹಾರ ಕೂಡ ಬಂದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಕೂಡ ನಾವು ಅಟೆಂಡ್ ಮಾಡಲಿಕ್ಕೆ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಈ ರೀತಿಯಾಗಿ ನೀವು ನಮ್ಮವರು ಮಾಡ್ತಾ ಇರೋ ತಪ್ಪು ಒಪ್ಪುಗಳು ನಮ್ಮಲ್ಲಿರುವಂತಹ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನಮ್ಮ ಇಲಾಖೆಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸರಿಯಾಗಿ ಕೆಲಸವನ್ನ ಮಾಡಲಿಕ್ಕೆ ಆಗ್ತದೆ. ಎಲ್ಲರೂ ಯಾರು ಕೂಡ 100% ಪರ್ಫೆಕ್ಟ್ ಇರಲ್ಲ, ಆ ಕಡೆ ಈ ಕಡೆ ಡಿವಿಯೇಷನ್ಸ್ ಆಗ್ತಾ ಇರ್ತಾರೆ. ಹಾಗಾಗಿ ನೀವು ಅದನ್ನ ಹೇಳಿದಾಗ ಅವ್ರಿಗೆ ಹೇಳಿ ತಿದ್ದಿ ಸರಿ ಮಾಡಿ ಆ ಪ್ರಾಬ್ಲಮ್ಸ್ ನ ಅಟೆಂಡ್ ಮಾಡಲಿಕ್ಕೆ ಕೂಡ ಆಗ್ತದೆ. ಈಗ ವಕೀಲ